ಅಜ್ಜಿ ಕಾತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ದುಷ್ಟರಿಂದ ದೂರವಿರು ಅನ್ನೋ ಮಾತಿದೆ, ಅದು ನಿಜಕ್ಕೂ ಸತ್ಯ. ಅವರಿಂದ ನಮಗೆ ಯಾವ ರೀತಿ ಪ್ರಾಬ್ಲಮ್ಗಳು ಬರ್ತಾವೆ ಅನ್ನೋದು ತಿಳಿಯೋದಿಲ್ಲ. ಆದರೆ ಫ್ರೆಂಡ್ಸ್, ಇವತ್ತು ಅಜ್ಜಿ ಹೇಳೋ ಕಥೆಯಲ್ಲಿ ಒಂದು ಸಾಧು ಮೂಲ ದುಷ್ಟ ತೋಳವನ್ನು ಪೇಚಿಗೆ ಸಿಲುಕಿಸ್ತಾ ಇದೆಯಂತೆ. ಯಾವ ಥರ ಅನ್ನೋದನ್ನು ನೋಡೋಣ, ಬನ್ನಿ. ಮಕ್ಕಳ ಎಲ್ಲ ಬನ್ನಿ, ನಾನು ನಿಮಗೆ ಇವತ್ತು ಒಂದು ಮೊಲ ತನ್ನ ಬುದ್ಧಿವಂತಿಕೆ ಬಳಸ್ಕೊಂಡು ತೋಳಕ್ಕೆ ಪಾಠ ಕಲಿಸಿದ ಕಥೆಯನ್ನ ಹೇಳ್ತೀನಿ, ಕೇಳಿ. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟ ಕಾಡಿತ್ತು. ಆ ಕಾಡಲ್ಲಿ ಆನೆ, ಚಿರತೆ, ಹುಲಿ, ಜಿರಾಫೆ, ಮೊಲ, ಜಿಂಕೆಗಳಂತಹ ಪ್ರಾಣಿಗಳು ವಾಸವಾಗಿದ್ವು. ಅದೇ ಕಾಡಿನಲ್ಲಿ ಒಂದು ತೋಳವೂ ಇತ್ತು. ಆ ತೋಳವನ್ನ ಕಂಡ್ರೆ ಯಾರಿಗೂ ಆಗ್ತಾ ಇರಲಿಲ್ಲ. ದುಷ್ಟ ತೋಳವಾಗಿದ್ರಿಂದ ಚಿಕ್ಕ ಪ್ರಾಣಿಗಳೆಲ್ಲ ದೂರ ಓಡ್ತಿದ್ವು, ದೊಡ್ಡ ಪ್ರಾಣಿಗಳು ಮಾತ್ರ ಯಾರೇ ಅಂತ ಇರಲಿಲ್ಲ. ಹೀಗಾಗಿ ಆ ತೋಳಕ್ಕೆ ಎಲ್ಲಿಯೂ ಆಹಾರವೇ ಸಿಗ್ತಾ ಇರಲಿಲ್ಲ. ಯಾವುದಾದ್ರೂ ಹುಲಿ ಅಥವಾ ಸಿಂಹ ಭೇಟಿಯಾಡಿ ತಿಂದುಳಿದ ಪ್ರಾಣಿಗಳ ಮಾಂಸವನ್ನ ತಿಂದು ಬದುಕ್ತಾ ಇತ್ತು. ಆ ತೋಳ ಒಂದಿನ ಏನೂ ಆಹಾರವಿಲ್ಲದೆ ನದಿಯ ನೀರನ್ನ ಕುಡ್ಕೊಂಡು ಬರ್ತಿತ್ತು. ಆಗ ಅದರ ಕಣ್ಣಿಗೆ ಒಂದು ಮೊಲ ಕಂಡಿತ್ತು. ಮಕ್ಕಳ, ಇದನ್ನ ನೋಡ್ತಾ ಇದ್ದ ಹಾಗೆ ತೋಳದ ಬಾಯಲ್ಲಿ ನೀರ್ ಬಂತು. ಹೇಗಾದ್ರೂ ಮಾಡಿ ಅದನ್ನ ಕಬಳಿಸಿ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ತು. ಹೀಗಾಗಿ ಆ ತೋಳ ಆ ಮೊಲವನ್ನ ಹಿಂಬಾಲಿಸ್ತು. ಸ್ವಲ್ಪ ದೂರ ಹೋಗ್ತಾ ಇದ್ದ ಹಾಗೆ ಮೊಲಕ್ಕೆ ತೋಳ ಹಿಂಬಾಲಿಸಿಕೊಂಡು ಬರ್ತಾ ಇರೋದು ಗೊತ್ತಾಯ್ತು. ಹೀಗಾಗಿ ಅಲ್ಲಿಂದ ವೇಗವಾಗಿ ಓಡೋಕೆ ಶುರು ಮಾಡ್ತು. ತೋಳವು ಆ ಮೊಲದ ಹಿಂದೆ ಓಡಿತ್ತು. ಸಾಕಷ್ಟು ದೂರ ಓಡಿ ಮೊಲ ತನ್ನ ಮನೆಯನ್ನ ಸೇರ್ಕೊಂಡಿತ್ತು. ಅದರ ಮನೆ ಅಂದ್ರೆ ಒಂದು ದೊಡ್ಡ ಮರದ ಬುಡ. ಮಕ್ಕಳ, ಅಲ್ಲಿ ಒಂದು ಮೊಲ ಮಾತ್ರ ತೂರಬಹುದಾದಷ್ಟು ಜಾಗವಿದ್ದಿದ್ರಿಂದ ಸಲೀಸಾಗಿ ಒಳಗೆ ಹೋಯ್ತು. ಬೇಟೆ ತಪ್ಪಿ ಹೋಯ್ತಲ್ಲ ಅನ್ನೋ ಬೇಜಾರಲ್ಲಿ ತೋಳ ವಾಪಸ್ ಬಂತು. ಹೇಗೂ ಮೊಲದ ಮನೆ ನೋಡಿಯಾಗಿದೆ, ನಾಳೆ ಬಂದು ವಿಚಾರಿಸ್ಕೊಳ್ತೀನಿ ಅಂದ್ಕೊಂಡು ಸುಮ್ಮನಾಯ್ತು. ಮಾರನೇ ದಿನ ಮೊಲದ ಮನೆಯ ಬಳಿ ಬಂದು ಪೊದೆಯ ಬಳಿ ಕಪಟ ತೋಳ ಬಚ್ಚಿಟ್ಕೊಂಡಿತ್ತು. ಹೇಗೂ ಮೊಲ ಆಹಾರ ಹುಡುಕೊಂಡು ಹೊರಗೆ ಬರಲೇಬೇಕಲ್ವಾ, ಆಗ ಅದನ್ನ ಹಿಡಿದು ತಿಂದ್ರಾಯ್ತು ಅಂತ ಅಲ್ಲೇ ಕಾಯ್ತಾ ಕುಳಿತುಕೊಂಡಿತ್ತು. ಸ್ವಲ್ಪ ಹೊತ್ತಿನ ನಂತರ ಮೊಲ ಆ ಕಡೆ ಈ ಕಡೆ ನೋಡ್ಕೊಂಡು ಹೊರಗೆ ಬಂತು. ಆ ತೋಳ ಇದ್ದಿದ್ದನ್ನ ಆ ಮೊಲ ನೋಡಿರ್ಲಿಲ್ಲ. ಮಕ್ಕಳ, ಯಾರೂ ಇಲ್ಲ ಅಂತ ಅಂದ್ಕೊಂಡು ಆಹಾರ ಹುಡುಕಿಕೊಂಡು ಹೊರಟಿತ್ತು. ಇದೇ ಸಮಯಕ್ಕೆ ಕಾಯ್ತಾ ಇದ್ದ ತೋಳ ಅದರ ಮೇಲೆ ಎರಗಿತು. ಮಕ್ಕಳ, ಆದ್ರೆ ತಕ್ಷಣಕ್ಕೆ ಮೊಲಕ್ಕೆ ಗೊತ್ತಾಗಿ ಓಡೋಕೆ ಶುರು ಮಾಡಿತು. ಮೊಲವನ್ನ ಹಿಡಿಯಲು ಅಟ್ಟಿಸ್ಕೊಂಡು ಹೋಯ್ತು. ಮೊಲ ಅತಿ ವೇಗವಾಗಿ ಓಡ್ತಿತ್ತು. ತೋಳವು ಕೂಡ ದಾಪುಗಾಲು ಹಾಕ್ತಾ ವೇಗವಾಗಿ ಅಟ್ಟಿಸ್ಕೊಂಡು ಹೋಗಿತ್ತು. ಮೊಲ ಹಾಗೆ ಓಡ್ತಾ ಓಡ್ತಾ ಕಾಡ ಬಿಟ್ಟು ಊರ ಕಡೆ ಓಡ್ತು. ಮೊಲ ಯೋಚಿಸ್ತು, ಊರಿಗೆ ಹೋದ್ರೆ ಜನರು ತೋಳವನ್ನ ಓಡಿಸ್ತಾರೆ, ಆಗ ತಾನು ತೋಳದಿಂದ ಪಾರಾಗಬಹುದು ಎಂದು ಅಂದ್ಕೊಳ್ತು. ಊರ ಆಚೆಯಲ್ಲಿ ಇದ್ದ ಬಾವಿಯ ಹತ್ತಿರ ಬಂದಿತ್ತು. ಆ ಬಾವಿಗೆ ಯಾರೋ ಒಂದು ಬಕೆಟ್ ಅನ್ನ ಕಟ್ಟಿದ್ರು. ಮೊಲ ಓಡ್ತಾ ಆ ಬಕೆಟ್ ಒಳಗೆ ಹಾರಿ ಕುಳಿತಿತ್ತು. ಆಗ ಏನಾಯ್ತು ಗೊತ್ತಾ ಮಕ್ಕಳ, ದೊಡ್ಡ ಶಬ್ದದೊಂದಿಗೆ ಆ ಬಕೆಟ್ ಬಾವಿಯ ಒಳಗೆ ಹೋಗಿ ಬಿತ್ತು. ಬಾವಿಯ ಒಳಗೆ ಹೋಗಿದ್ರಿಂದ ಆ ಹಗ್ಗ ಅಲ್ಲಾಡ್ತಿತ್ತು. ತೋಳ ಮೊಲ ಹುಡುಕ್ತಾ ಬಂದಾಗ ಬಾವಿಗೆ ಬಿಟ್ಟಿದ್ದ ಹಗ್ಗ ಅಲ್ಲಾಡ್ತಿತ್ತು. ಮೊಲ ಬಾವಿಯೊಳಗೆ ಬಿದ್ದಿದೆ ಎಂದು ತಿಳಿಯಿತು. ಬಾವಿಯ ಮೇಲೆ ನಿಂತು ತೋಳ ಕೂಗಿತು. ಮೊಲವೇ ಮೊಲವೇ, ನೀನು ಬಾವಿಯ ಕೆಳಗೆ ಏನು ಮಾಡ್ತಾ ಇದ್ದೀಯಾ ಎಂದಿತ್ತು. ಆಗ ಜಾಣ ಮೊಲ, ತೋಳಣ್ಣ ತೋಳಣ್ಣ, ನಾನು ಇಲ್ಲಿ ಮೀನು ಹಿಡಿತಾ ಇದ್ದೀನಿ, ರಾತ್ರಿ ಊಟಕ್ಕೆ ಸುಟ್ಟ ಮೀನುಗಳನ್ನ ತಿನ್ನುವೆ ಎಂದು ಕೂಗಿತು.
ಅದನ್ನ ಕೇಳಿದ ತೋಳಕ್ಕೆ ಖುಷಿಯಾಯ್ತು. ಯಾಕಂದ್ರೆ ಮೊಲ ಬಾವಿಯಲ್ಲಿ ಸಿಕ್ಕಿಬಿದ್ದಿದೆ, ಇನ್ನು ಅದನ್ನ ಹಿಡಿಯುವುದು ಸುಲಭ. ಆದರೆ ಮೊಲವನ್ನು ಹೊರಗೆ ಹೇಗೆ ಎಳೆಯುವುದು ಎಂದು ಯೋಚನೆ ಆಯಿತು. ಆ ಸಮಯಕ್ಕೆ ಬಾವಿಯ ಕೆಳಗಿದ್ದ ಮೊಲ ಕೂಗಿ ಕರೆಯಿತು, ತೋಳಣ್ಣ ತೋಳಣ್ಣ, ನೀನು ಕೆಳಗೆ ಬಂದ್ರೆ ಇಬ್ಬರು ಬಹಳ ಮೀನು ಹಿಡಿಯಬಹುದು, ಬಾ ಎಂದು ಕೂಗಿ ಕರೆಯಿತು. ತೋಳಕ್ಕೆ ಮೊಲದ ಜೊತೆ ಮೀನನ್ನು ತಿನ್ನಬಹುದು ಎಂದು ಬಾಯಲ್ಲಿ ಜೊಲ್ಲು ಸುರಿಸತೊಡಗಿತು. ಆದರೆ ಬಾವಿಯ ಒಳಗೆ ಹೇಗೆ ಹೋಗೋದು ಅನ್ನೋ ಪ್ರಶ್ನೆ ಎದುರಾಯಿತು. ಆಗ ತೋಳ, ನಾನು ಹೇಗೆ ಕೆಳಗೆ ಬರಲಿ ಅಂತ ಕೇಳಿತು. ಆಗ ಮೊಲ, ಅದು ಬಹಳ ಸುಲಭ, ಮೇಲಿರುವ ಹಗ್ಗದ ತುದಿಗೆ ಅಲ್ಲಿರೋ ಬಕೆಟ್ ಅನ್ನ ಕಟ್ಟಿಕೋ, ಆ ಬಕೆಟ್ ಕೆಳಗೆ ಕುಳಿತುಕೋ, ಕೂಡಲೇ ನೀನು ಬಾವಿಯ ಒಳಗೆ ಜಿಗಿದ್ರೆ ನನ್ನಲ್ಲಿಗೆ ಬರ್ತೀಯಾ ಅಂತ ಹೇಳಿತು. ತೋಳಕ್ಕೆ ಮೊಲವನ್ನ ತಿನ್ನುವ ಆಸೆಯೇ ತಲೆ ತುಂಬಾ ಇದ್ದಿದ್ರಿಂದ ಹೆಚ್ಚು ಯೋಚಿಸೋಕೆ ಹೋಗ್ಲಿಲ್ಲ. ಕೂಡಲೇ ಹಗ್ಗದ ಇನ್ನೊಂದು ತುದಿಗೆ ಬಕೆಟ್ ಅನ್ನ ಕಟ್ಟಿತು. ಆ ಬಕೆಟ್ ಒಳಗೆ ಹಾರಿ ಕುಳಿತಿತ್ತು. ಕೂತ ಕೂಡಲೇ ತೋಳದ ಭಾರಕ್ಕೆ ತೋಳ ಬಾವಿಯ ಒಳಗೆ ಹೋಗಲು ಶುರು ಮಾಡಿತು. ಇನ್ನೊಂದು ತುದಿಯಲ್ಲಿ ಮೊಲವಿದ್ದ ಬಕೆಟ್ ಇತ್ತಲ್ಲ ಮಕ್ಕಳ, ತೋಳ ಕೆಳಗೆ ಹೋದಂತೆ ಮೊಲರಾಯ ಮೇಲೆ ಬರೋಕೆ ಶುರು ಮಾಡ್ದ. ಅರೆ ಕ್ಷಣದಲ್ಲಿ ಮೊಲ ಬಾವಿಯ ಮೇಲೆ ಬಂದಿತ್ತು, ತೋಳ ಬಾವಿಯ ಕೆಳಗ್ ಬಿತ್ತು. ಮೊಲ ಬಕೆಟ್ನಿಂದ ಹೊರಗೆ ಹಾರಿ ತೋಳನ ಪೆದ್ದುತನಕ್ಕೆ ನಗ್ತಾ ನಿಂತಿತು. ತೋಳಣ್ಣ ತೋಳಣ್ಣ, ನನಗೆ ಮನೆಯಲ್ಲಿ ಸಾಕಷ್ಟು ಕೆಲಸವಿದೆ, ನಾನು ಮುಂದೆ ಹೋಗಿರ್ತೀನಿ, ನೀನು ಮೀನುಗಳನ್ನ ಹಿಡ್ಕೊಂಡು ಆರಾಮಾಗಿ ಬಾ ಎಂದು ಕಾಡಿನತ್ತ ಹೊರಡ್ತು. ತೋಳ ಬಾವಿಯ ಒಳಗೆ ಮೀನು ಹುಡುಕಲು ಶುರು ಮಾಡ್ತು. ಆದ್ರೆ ಬಾವಿಯ ಒಳಗೆ ಒಂದು ಮೀನು ಇರಲಿಲ್ಲ. ಬಾವಿಯ ಒಳಗೆ ಒಂದೇ ಕುಳಿತು ಯಾರಾದರೂ ನೀರು ಸೇದಲು ಬರುವರು ಅಂತ ಕಾಯ್ತಾ ಕುಳಿತಿತ್ತು. ಅಷ್ಟರಲ್ಲಿ ಊರ ಹೆಂಗಸರು ನೀರಿಗಾಗಿ ಬಂದ್ರು. ಬಾವಿಯಲ್ಲಿ ಇದ್ದ ತೋಳವನ್ನ ಕಂಡು ಕೂಗಿಕೊಂಡ್ರು. ಅಷ್ಟರಲ್ಲಿ ಅಲ್ಲಿ ಸೇರಿದ ಜನ ತೋಳವನ್ನ ಬಾವಿಯಿಂದ ಮೇಲೆತ್ತಿ ಹಣ್ಣುಗಾಯಿ ನೀರುಗಾಯಿ ಮಾಡಿ ಹಾಕಿದ್ರು. ಜೀವ ಉಳಿದಿದ್ದೇ ಹೆಚ್ಚು ಅಂದ್ಕೊಳ್ತಾ ಅಲ್ಲಿಂದ ಓಡಿ ಕಾಡನ್ನು ಸೇರ್ಕೊಂಡಿತ್ತು. ನಂತರ ಎದುರಿಗೆ ಆ ಮೊಲ ಸಿಕ್ಕಿದಾಗೆಲ್ಲ ನಾಚಿಕೆಯಿಂದ ಓಡ್ತಿತ್ತು. ನಾವು ಬುದ್ಧಿವಂತರಾಗಿದ್ರೆ ನಮ್ಮನ್ನು ಮೀರಿಸೋ ಪರಮ ಬುದ್ಧಿವಂತರು ಇರ್ತಾರೆ. ಅದಕ್ಕಾಗಿನೇ ನಾವು ಯಾರಿಗೂ ಕಷ್ಟ ಕೊಡದೆ ಬದುಕೋದನ್ನ ಕಲಿಯೋಣ, ಎಲ್ಲರೊಂದಿಗೆ ಬೆರೆತು ಬಾಳೋಣ. ನೋಡಿದ್ರ ಬುದ್ಧಿವಂತಿಕೆ ಒಂದಿದ್ರೆ ಹೇಗೆ ಅಪಾಯದಿಂದ ಪಾರು ಆಗಬಹುದು ಅಂತ? ಅದ್ಬಿಡಿ, ಈಗ ನಿಮ್ಗೆಲ್ಲ ಘಮಘಮಿಸುವ ಲ್ಯಾವೆಂಡರ್ ಸೆಂಟ್ ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ನೀವೆಲ್ಲ ಲ್ಯಾವೆಂಡರ್ ಬಗ್ಗೆ ವಂಡರ್ ಅಂತ ಅನ್ಸೋ ಮಾಹಿತಿ ನೋಡ್ಕೊಂಡ್ ಬನ್ನಿ. ಏನು ಇದು, ನಿನ್ ಹತ್ರ ಬರ್ತಾ ಇದ್ ಹಾಗೆ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ. ಯಾವ ಸೋಪ್ ಹಾಕೊಂಡ್ ಸ್ನಾನ ಮಾಡ್ದೆ? ಅಯ್ಯೋ, ದಿನಾ ಹಾಕೊಂಡ್ ಸ್ನಾನ ಮಾಡೋ ಸೋಪ್ ಅನ್ನೇ ಹಾಕಿದ್ದು. ಆದ್ರೆ ಇವತ್ತು ಲ್ಯಾವೆಂಡರ್ ಸೆಂಟ್ ಹಾಕೊಂಡ್ ಬಂದಿದ್ದೀನಿ, ಅದಕ್ಕೆ ಘಮ್ ಘಮ ಅಂತಿರೋದು. ಹಂಗ ಲ್ಯಾವೆಂಡರ್ ಅಂದ್ರೆ ಅಷ್ಟೊಂದು ಒಳ್ಳೆ ಸ್ಮೆಲ್ ಇದ್ಯಾ? ಹೇ, ಅದೊಂದು ಹೂ ತಾನೆ? ಹೂ ಕಣೆ, ಹೂವೆ. ಅದು ಮಿಂಟ್ ಫ್ಯಾಮಿಲಿಗೆ ಸೇರಿದೆ. ಹಾಗೆ ಲ್ಯಾವೆಂಡರ್ ಗಿಡದಲ್ಲೋ ಮರದಲ್ಲೋ ಬಿಡೋದಿಲ್ಲ, ಪೊದೆಯ ತರ ಬೆಳೆದುಕೊಳ್ಳುತ್ತೆ. ಅದು ಸುಮಾರು 3 ಫೀಟ್ ವರೆಗೂ ಹಬ್ಬಬಲ್ಲದು. ಹಾಗೆ ಲ್ಯಾವೆಂಡರ್ ಅಲ್ಲಿ ಈವರೆಗೆ 30 ವಿಧಗಳನ್ನ ಪತ್ತೆ ಹಚ್ಚಲಾಗಿದೆ. ಈ ಲ್ಯಾವೆಂಡರ್ಗಳು ಒಣ ಭೂಮಿ ಅಥವಾ ಬಿಸಿಲು ಹೆಚ್ಚಾಗಿ ಬೀಳುವ ಪ್ರದೇಶದಲ್ಲಿ ಚೆನ್ನಾಗಿ ಬೆಳೀತವೆ. ಅಬ್ಬ, ಒಣ ಭೂಮಿ ಇರೋರೆಲ್ಲ ಬೆಳಿಬಹುದು ಅನ್ನೋ? ಹೌದು, ಲ್ಯಾವೆಂಡರ್ ಹಿನ್ನೆಲೆ ಏನು? ಲ್ಯಾವೆಂಡರ್ಗೆ ಸುದೀರ್ಘ 2500 ವರ್ಷಗಳ ಇತಿಹಾಸವಿದೆ. ಹಾಗೆ ಇದು ಮೊದಲು ಕಂಡು ಬಂದಿದ್ದು ನಮ್ಮ ಭಾರತದಲ್ಲಿ ಗೊತ್ತಾ? ಇದು ತನ್ನ ನೈಜ ಸೌಂದರ್ಯದಿಂದಲೇ ಎಲ್ಲರ ಗಮನ ಸೆಳೆಯುತ್ತೆ. ಹಾಗೆ ಇದರ ಪರಿಮಳ ಇದರ ಮೌಲ್ಯವನ್ನ ಹೆಚ್ಚಿದೆ. ಹಾಗೆ ತುಂಬಾ ಲಾಭದಾಯಕ ಕೂಡ ಹೌದು. ಹಂಗ ಯಾವ ದೇಶ ಲ್ಯಾವೆಂಡರ್ ಉತ್ಪಾದನೆಯಲ್ಲಿ ಮುಂದಿದೆ? ತುಂಬಾ ವರ್ಷಗಳ ಕಾಲ ಫ್ರಾನ್ಸ್ ದೇಶ ಲ್ಯಾವೆಂಡರ್ ಉತ್ಪಾದನೆಯಲ್ಲಿ ಮುಂದಿತ್ತು. ಆದ್ರೆ ಕಳೆದ 3 ವರ್ಷಗಳಿಂದ ಬಲ್ಗೇರಿಯಾ ಅನ್ನೋ ದೇಶ ಫ್ರಾನ್ಸ್ ದೇಶವನ್ನ ಓವರ್ಟೇಕ್ ಮಾಡಿಕೊಂಡು ಲ್ಯಾವೆಂಡರ್ ಉತ್ಪಾದನೆಯಲ್ಲಿ ರಾಜ ಅಂತ ಅನ್ಸಿದೆ. ಆ ದೇಶಕ್ಕೆ ಲ್ಯಾವೆಂಡರ್ ಇಂದ ಸಾಕಷ್ಟು ಆದಾಯ ಹರಿದು ಬರುತ್ತೆ. ಲ್ಯಾವೆಂಡರ್ ಅಂದ್ರೆ ಕಾಸು ಕೊಡೋ ಪೊದೆ ಅನ್ಬಹುದು ಅಲ್ವಾ? ಹೌದ್ ನೋಡು. ಹಾಗೆ ಇದು ಫೇಮಸ್ ಆಗಿದ್ದು ಕೂಡ ಇತ್ತೀಚೆಗಲ್ಲ, 16ನೇ ಶತಮಾನದ ಹೊತ್ತಿಗಾಗ್ಲೆ ಇಂಗ್ಲೆಂಡ್ ನಲ್ಲಿ ತುಂಬಾ ಫೇಮಸ್ ಆಗಿದ್ದ ಹೂವಿದು.
ಆಗ್ಲೇ ಇದರಿಂದ ಸುಗಂಧ ದ್ರವ್ಯಗಳನ್ನ ಮಾಡ್ತಿದ್ರು. ಅದನ್ನ ರೂಮಿನಲ್ಲಿ ಟಾಯ್ಲೆಟ್ನಲ್ಲಿ ಇಡ್ತಿದ್ರು. ಇದರಿಂದ ಮನೆ ತುಂಬಾ ಪರಿಮಳ ಇರ್ತಿತ್ತು. ಮತ್ತೇನಂದ್ರೆ ಲ್ಯಾವೆಂಡರ್ ಘಮ ಮನುಷ್ಯರಿಗೆ ಮಾತ್ರ ತುಂಬಾ ಇಷ್ಟವಾಗೋದು, ಆದ್ರೆ ಇದರಿಂದ ಕೀಟಗಳಿಗೆ ತುಂಬಾನೇ ಕಿರಿಕಿರಿ ಆಗುತ್ತಂತೆ. ಹೀಗಾಗಿ ಬೆಡ್ ಬಗ್ಗಳೆಲ್ಲ ಬರೋದೇ ಇಲ್ಲ. ಓಹೋ, ಇಂಟ್ರೆಸ್ಟಿಂಗ್ ಕಣೋ. ಹೌದು, ಲ್ಯಾವೆಂಡರ್ ಅನ್ನೋ ಹೆಸರು ಬಂದಿದ್ ಹೇಗೆ? ಲ್ಯಾವೆಂಡರ್ ಅನ್ನೋ ಶಬ್ದದ ಮೂಲ ಲ್ಯಾಟಿನ್ ಭಾಷೆಯ ಲಾವರೆ, ಹಂಗೆ ಅಂದ್ರೆ ತೊಳೆಯೋದು ಅಂತ ಅರ್ಥ ಬರುತ್ತೆ. ಯಾಕೆಂದ್ರೆ ಲ್ಯಾವೆಂಡರ್ ಸ್ನಾನಗೃಹದಲ್ಲಿ ಅತಿ ಹೆಚ್ಚು ಬಳಕೆಯಾಗ್ತಿದ್ದಕ್ಕೆ ಹಾಗೆ ಬಂದಿದೆಯಂತೆ. ಪ್ರಾಚೀನ ರೋಮ್ ಮಂದಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಲ್ಯಾವೆಂಡರ್ ಬಳಸ್ತಿದ್ರು. ಈಗಂತೂ ಕಾಸ್ಮೆಟಿಕ್ ಮತ್ತು ಪರ್ಫ್ಯೂಮ್ ತಯಾರಿಕೆಯಲ್ಲಿ ಲ್ಯಾವೆಂಡರ್ ಕಾರ್ಬಾರು ಜೋರಾಗೇ ಇದೆ. ಹಂಗ ಯಾವೆಲ್ಲ ಪ್ರಾಡಕ್ಟ್ಗಳು ಇವೆ ಮಾರ್ಕೆಟ್ ಅಲ್ಲಿ? ಒಂದಾ ಎರಡಾ, ಲ್ಯಾವೆಂಡರ್ ಸೆಂಟು, ಲ್ಯಾವೆಂಡರ್ ಸೋಪು, ರೂಮ್ ಸ್ಪ್ರೇ, ಹೇರ್ ಆಯಿಲ್ ಅಂತ ಸಾಕಷ್ಟಿದೆ. ಹಾಗೆ ಲ್ಯಾವೆಂಡರ್ಲಿ ಔಷಧಿ ಗುಣಗಳು ಇರೋದಕ್ಕೆ ತುಂಬಾನೇ ಉಪಯೋಗವಿದೆ. ಔಷಧಿ ಗುಣಗಳ? ಹ್ಞೂ ಕಣೆ, ಮೇರಿ ಆಂಟೋನೆಟ್ ಅನ್ನೋ ರಾಣಿ ಫ್ರಾನ್ಸ್ನಲ್ಲಿ ಇದ್ಲು. ಅವಳ ಕಾಲದಲ್ಲಿಯೇ ನರ ಸಂಬಂಧಿ ಕಾಯಿಲೆಗಳಿಗೆ ಲ್ಯಾವೆಂಡರ್ ಇಂದ ಔಷಧಿ ಮಾಡಲಾಗ್ತಿತ್ತು. ಇಂದಿಗೂ ಸಾಕಷ್ಟು ಔಷಧಿಗಳಲ್ಲಿ ಇದನ್ನ ಬಳಸ್ತಾರೆ. ಅಂತೂ ಲ್ಯಾವೆಂಡರ್ ಅಂದ್ರೆ ವಂಡರ್ ಅನ್ನು ನಿಜ. ಹಾಗೆ ಒಂದು ಅಧ್ಯಯನ ಹೇಳೋ ಪ್ರಕಾರ ಲ್ಯಾವೆಂಡರ್ ವಾಸನೆಯಿಂದ ಮಾನಸಿಕ ಒತ್ತಡ ಕೊಂಚ ಮಟ್ಟಿಗೆ ಕಡಿಮೆ ಆಗುತ್ತಂತೆ. ಹಾಗೆ ಲ್ಯಾವೆಂಡರ್ ಹೊಲವು ಕೂಡ ನೋಡೋದಕ್ಕೆ ವಂಡರ್ಫುಲ್, ಸ್ವರ್ಗವೇ ಭೂಮಿ ಮೇಲೆ ಬಂದಿದೆ ಅನ್ನೋ ಹಾಗೆ ಕಾಣಿಸುತ್ತೆ. ಸರಿ ಸರಿ, ನನಗೆ ಲೇಟ್ ಆಯ್ತು, ಬರ್ತೀನಿ. ಹೂ ಕಣೋ, ಸಿಗೋಣ, ಬಾಯ್. ನಿಮ್ಗೆಲ್ಲ ಲ್ಯಾವೆಂಡರ್ ಸೆಂಟ್ ಕೊಡ್ಬೇಕು ಅಂತ ಇಟ್ಕೊಂಡಿದ್ದೆ, ಆದ್ರೆ ತೋಳಕ್ಕೆ ಯಾಮಾರಿಸಿದ ಮೂಲ ನನಗೂ ಯಾಮಾರಿಸಿ ಹೋಗ್ಬಿಡ್ತು ಗೊತ್ತಾ. ಅದನ್ ಬಿಡಿ, ಇನ್ಯಾವಾಗಾದ್ರೂ ತಂದು ಕೊಡ್ತೀನಿ. ಈಗ ನಾನು ಹೊರಡ್ತೀನಿ. ನಾಳೆ ಬರೋ ತನಕ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.